ವೆಲ್ಕಮ್ ಟು ಹಿಮಾನ್ಯಾಸ್ಟರ್ ನಾನು ಹಿಮ ಇವತ್ತು ಅತಿ ಅದ್ಭುತವಾದ ಒಂದು ರೆಸಿಪಿ ಇದ್ದೀನಿ ಹೇಗಿದೆ ನೋಡಿ ಫೋರ್ಟಿ ಟು ಫಾಲ್ಸ್ ಓಕೆನಾ ಇದು ಯಾವ ರೀತಿ ಮಾಡೋದು ತುಂಬ ಸಿಂಪಲ್ಲು ಈವ್ನಿಂಗ್ ಸ್ನ್ಯಾಕ್ಸ್ ಮಕ್ಕಳೆಲ್ಲ ಮನೇಲಿದ್ದಾರೆ ಸೊ ಸಮ್ಮರ್ ಸ್ಪೆಷಲ್ ಆಗಿ ಇದನ್ನು ಟ್ರೈ ಮಾಡಿ ಬನ್ನಿ ಯಾವ ರೀತಿ ಮಾಡ್ತೇನೆ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಪರ್ಫೆಕ್ಟ್ ಮೆಷರ್ಮೆಂಟು ಪರ್ಫೆಕ್ಟ್ ಅಳತೆ ಇದೇ ನೀವು ಕೆ ಎಫ್ ಸಿಲೆಲ್ಲ ತಿಂದರೆ ನಿಮಗೆ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಓಕೆನಾ ಸಿಂಪಲ್ಲಾಗಿ ಮನೇಲಿ ಯಾವ ರೀತಿ ಎಷ್ಟು ಬೇಕೋ ಅಷ್ಟು ಮಕ್ಕಳು ಹೊಟ್ಟೆ ತುಂಬ ತಿನ್ಬೋದು ಅದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇನ್ನೊಂದು ಅರ್ಧ ಕೆ ಜಿಯಷ್ಟು ಆಲೂಗಿಡ್ಡೆನ ಕುಕ್ಕರ್ಗೆ ಹಾಕ್ಕೊಂಡು ಅದನ್ನು ಬೇಯಿಸಿಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಉಪ್ಪು ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಓಕೆನಾ ಅದಕ್ಕೆ ನಾನಿಲ್ಲಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಜೀರಿಗೆ ಹಾಕೊಳ್ಳಿ ಮತ್ತು ಬ್ಲ್ಯಾಕ್ ಸಾಲ್ಟ್ ಇದ್ದರೆ ನಿಮ್ಮ ಮನೇಲಿ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ಳಿ ಅದು ಎಂಟರಿಂದ ಹತ್ತು ರೂಪಾಯಿ ಯೂಶ್ವಲಿ ಎಲ್ಲರೂ ಚಾಟ್ ಮಾಡೋರೆಲ್ಲ ಇಟ್ಕೊಂಡಿರ್ತಾರದು

ಕಡಲೆ ಹಿಟ್ಟಾಗದೆ ಏನೂ ಬಳಕೆ ಮಾಡಿಲ್ಲ ಕಾರ್ನ್ ಇಲ್ಲ ಅಂದರೆ ನೀವು ನಾಲ್ಕು ಚಮಚ ಅಕ್ಕಿ ಹಿಟ್ಟೆ ಹಾಕ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಇದನ್ನ ಒಂದಕ್ಕೊಂದು ಉಂಡೆ ಆಕಾರ ಅಂದರೆ ಚಪಾತಿ ಹಿಟ್ಟು ಅದಕ್ಕೆ ನಾವು ಇಲ್ಲಿ ಬೆರ್ಸ್ಕೊಡ್ತಿದ್ದೀವಿ ಇದೇನಪ್ಪ ಕಡಲೆ ಹಿಟ್ಟು ಹಾಕಿಲ್ಲ ನಮಗೆ ಉಂಡೆ ಬರುತ್ತೆ ಅಂದರೆ ಡೆಫಿನೆಟಾಗಿ ಬರುತ್ತೆ ರೀ ಕೆ ಎಫ್ ಸಿಲೆಲ್ಲ ಇದು ಐನೂರು ರೂಪಾಯಿ ಕೊಟ್ಟು ತಿಂತಾರೆ ನನ್ನ ಮಕ್ಕಳೇ ತಿಂತಾರೆ ಅದಕ್ಕೆ ಯಾಕೆ ನಾನು ಮನೇಲೆ ಟ್ರೈ ಮಾಡಬಾರ್ದು ಯಾವಾಗಲೂ ಐನೂರು ರೂಪಾಯಿ ಕೊಟ್ಟು ತರಿಸೋಷ್ಟು ಶಕ್ತಿ ನಮಗಿಲ್ಲ ಸೊ ನಾವೇ ಯಾಕೆ ಮನೇಲಿ ಟ್ರೈ ಮಾಡಬಾರ್ದು ಅಂತ ನಾನು ಟ್ರೈ ಮಾಡಿದೆ ತುಂಬ ಸಿಂಪಲ್ಲು ಅರ್ಧ ಕೆ ಜಿ ಆಲಿಗಿಡ್ಡೆ ಇತ್ತು ಅಂದರೆ ನಮಗೆ ರೆಡಿ ಆಗೋದು ಇದನ್ನು ಸಿಲಿಂಡ್ರಿಕಲ್ ಆಗೋ ಮಾಡ್ಬೋದು ಬಟ್ ಇವ್ರಿಗೆಲ್ಲ ಕೆ ಎಫ್ ಸಿಲ್ ತಿಂದು ತಿಂದು ರೂಢಿ ಇರುತ್ತಲ್ಲ ಅಲ್ಲೆಲ್ಲ ರೌಂಡ್ ಬಾಲ್ಸೇ ಕೊಡೋದು ಅಂತ ಅಂದಿದ್ದಕ್ಕೆ ನಾನು ರೌಂಡಾಗಿ ಮಾಡ್ತಾ ಇದ್ದೀನಿ ಇದಕ್ಕೇನು ಬ್ರೆಡ್ ರವೆ ಕೋಟಿಂಗ್ ಎಂಥದ್ದು ಬೇಡ ನಾವು ಹಾಕಿರೋ ಕಾರ್ನ್ ಫ್ಲೋರು ಮತ್ತು ಅಕ್ಕಿಟ್ಟೆ ಸಾಕು ಎರಡೇ ಚಮಚ ಹಾಕೊಳ್ಳಿ ಅರ್ಧ ಕೆ ಜಿ ಆಲೂಗಡ್ಡೆಗಿದೆ ಮೆಷರ್ಮೆಂಟು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇದೇನಾದ್ರು ನಿಮ್ಗೆ ಡೌಟ್ ಇದೆಯಾ ಒಡೆದೋಗುತ್ತೆ ಅಂತ ನನಗಂತೂ ಒಡೆದೋಗಿಲ್ಲ ಯಾಕಂದರೆ ಪರ್ಫೆಕ್ಟ್ ಮೆಷರ್ಮೆಂಟ್ ಹಾಕಿದ್ದೀನಿ ಅಕಸ್ಮಾತ್ ನಿಮ್ಗೆ ಒಡ್ದೋಗುತ್ತೆ ಅಂತ ಡೌಟ್ ಇದ್ದರೆ ನಾನು ಹೇಳ್ತೀನಿ ಏನು ಮಾಡಬೇಕು ಅಂತ ಈಗಾಗಲೇ ನಾನು ಎಣ್ಣೆನ ಹದುವಾಗಿ ಕಾಯಿಸಿದ್ದೀನಿ ಯಾವ ರೀತಿ ಕಾಯಿಸಿದ್ದೀನಿ ಅಂತ ನೋಡೋಣ ಬನ್ನಿ ಜಾಮೂನ್ ಮಾಡ್ತಿದ್ರಲ್ಲ ಸೇಮ್ ಅದೇ ಹದ ಅಂದರೆ ನಾವು ಉಂಡೆ ಹಾಕಿದ ತಕ್ಷಣ ಸುತ್ತ ಅದು ಕಾಯಬೇಕು ಹೊರತು ಹೊಗೆ ಬರೋಂಗೆ ಈ ಥರ ರೌಂಡಾಗಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಡೋಣ ಎಲ್ಲೂ ಡ್ರೈ ಆಗೋಲ್ಲ ನೀವು ಬೇಕಾದ್ರೆ ಇದನ್ನು ಎರಡರಿಂದ ಮೂರು ದಿನದವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಬಟ್ ಮಕ್ಕಳಿರೋ ಮನೇಲಿ ಎರಡು ನಿಮಿಷನೂ ಇರೋಲ್ಲ ನಮ್ಮ ಮನೇಲಿ ಎರಡು ನಿಮಿಷನ ಖಾಲಿ ಆಗೋಯಿತು ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಕೆ ಎಫ್ ಸಿಲೆಲ್ಲ ಐನೂರು ರೂಪಾಯಿ ರೂಪಾಯಿ ಇದಕ್ಕೆ ಬೇಕಾದ್ರೆ ನೀವು ಒಂದು ಟೂತ್ ಪಿಕ್ನ ಸ್ ಇದು ಮಾಡ್ಬೋದು ಒಳಗಡೆ ಇನ್ಸರ್ಟ್ ಮಾಡಿ ಕೊಟ್ಟರೆ ಸೇಮ್ ನಿಮಗೆ ಮಕ್ಳಿಗೆ ಇಂಟ್ರೆಸ್ಟಿಂಗಾಗಿ ಆಗಿರುತ್ತೆ ಡೆಫಿನೆಟ್ಟಾಗಿ ಅವ್ರು ಟ್ರೈ ಮಾಡ್ತಾರೆ ಇದಕ್ಕೊಂದು ಆಪ್ಷನ್ ಹೇಳ್ತೀನಿ ಬಟಾಣಿ ಸೀಸನ್ ಇದ್ದರೆ ಬಟಾಣಿನ ಬೇಯಿಸಿ ಹಾಕ್ಕೊಳಿ ಸ್ವೀಟ್ ಕಾರ್ನ ಮಾತ್ರ ಹಾಕ್ಕೊಳ್ಬೇಡಿ ಒಂದೇ ಆಪ್ಷನ್ ಅಂದರೆ ಬಟಾಣಿ ಮುಂದೆ ಅಲ್ಲೆಲ್ಲ ಬರೀ ಆಲೂ ಬಾಲ್ಸೇ ಮಾಡೋದು ಬಟ್ ನಾನು ಎಕ್ಸ್ಟ್ರಾ ಹೇಳಿದೆ ಇನ್ನು ಯಾವುದಾದ್ರು ತರಕಾರಿ ಕೊಡೋದಂದರೆ ಬಟಾಣಿ ಕೊಡ್ಬೋದು ನೋಡಿ ಈ ಥರ ಹಾಕಿದಾಗ ಸುತ್ತ ಎಣ್ಣೆ ಬಿಟ್ಕೊಂಡು ಅಂದರೆ ಕಾದಿರಬೇಕು ಬಬಲ್ಸ್ ಬಬಲ್ಸ್ ಥರ ಬರಬೇಕು ನಮಗೆ ಫಸ್ಟು ಒಂದು ಹಾಕೋಣ ಓಕೆನಾ ಎಸ್ ಇದು ಬಿಟ್ಕೊಂಡಿಲ್ಲ ಅಂದರೆ ಕನ್ಫರ್ಮೇಷನ್ ಆದಾಗ ನೆಕ್ಸ್ಟ್ ಬಾಲ್ಸ್ನ ಹಾಕೊಳ್ಳೋಣ ಓಕೆನಾ ಒಟ್ಟಿಗೆ ಎಲ್ಲ ಹಾಕ್ಕೊಂಡು ಎಣ್ಣೆ ಇದಾದರೆ ಕಷ್ಟ ಆಗುತ್ತೆ ಫಸ್ಟ್ ಒಂದು ಬಾಲ್ ಹಾಕೋಣ ಹೇಳಿದ್ನಲ್ಲ ಎರಡು ಚಮಚ ಅಕ್ಕಿ ಹಿಟ್ಟು ಎರಡು ಚಮಚ ಕಾರ್ನ್ ಫ್ಲೋರ್ ಇಲ್ಲ ನಮಗೆ ಹಾಕೋಕೆ ಇಷ್ಟ ಇಲ್ಲ ಅಂದರೆ ನಾಲ್ಕು ಚಮಚ ಅಕ್ಕಿ ಹಿಟ್ಟು ಅಷ್ಟೇ ಎಲ್ಲೂ ಕಡಲೆ ಇಟ್ಟಾಗಲಿ ಮೈದಾಗಿ ಬಡಕೆ ಮಾಡಬೇಡಿ ಅಷ್ಟು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರುತ್ತೆ ನಿಜವಾಗ್ಲೂ ನೀವು ನಂಬಿ ಏನು ಸಖತ್ತಾಗಿರುತ್ತೆ ಅಂದರೆ ಮಕ್ಕಳು ಮತ್ತೆ ಮತ್ತೆ ಕೇಳ್ತಾರೆ ಆಮೇಲೆ ಇನ್ನೊಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಇಲ್ಲಿ ನಾನು ಸೋಡಾ ಹಾಕಿಲ್ಲ ಅಂದರೂ ನೋಡಿ ನಮಗೆ ಎಷ್ಟು ದಪ್ಪಕ್ಕೆ ಅದು ಊದ್ಕೊಂಡಿದೆ ಜಾಮೂನ್ಗೆಲ್ಲ ಅಂದರೆ ನಾವು ಸೋಡಾ ಹಾಕ್ತೀವಿ ಅಲ್ವಾ ನೋಡಿ ಇಲ್ಲಿ ಎಷ್ಟು ದಪ್ಪ ಊದ್ಕೊಂಡಿದೆ ಅಂತ ಅಷ್ಟು ಚೆನ್ನಾಗಿದೆ ನನ್ನ ಮಕ್ಕಳು ನಿಜವಾಗ್ಲೂ ಇಷ್ಟಪಟ್ಟರು ಎಸ್ಪೆಷಲಿ ನಾನು ಚಿಕ್ಕ ಮಗ ಅಂತೂ ತುಂಬ ಇಷ್ಟಪಟ್ಟ ಅಮ್ಮ ಸಕ್ಕತ್ತಾಗಿದೆ ಸಕ್ಕತ್ತಾಗಿದೆ ಅಂತ ಕ್ರಿಸ್ಪಿನೆಸ್ಸು ಅಷ್ಟೇ ತುಂಬ ಚೆನ್ನಾಗಿದೆ ಮಕ್ಳಿಗೆ ಈ ಥರ ಮಾಡಿಕೊಡಿ ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ ಹೆಂಗೋ ಎರಡು ಮೂರು ದಿನದ ಮಳೆ ಬರ್ತಾನೆ ಇದೆ ನಮ್ಮ ಬೆಂಗಳೂರಲ್ಲಿ ನೋಡಿ ಒಂದು ಅದೇನಾದ್ರು ಒಡೆದೋಗಿಲ್ಲ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಬಾಲ್ಸ್ನ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ಓಕೆನಾ ಈ ಥರ ನೋಡಿ ಅದು ಹೊಂಬಣ್ಣಕ್ಕೆ ಬಂದ ತಕ್ಷಣ ಸಿಮ್ ಟು ಮೀಡಿಯಮ್ ಮಧ್ಯದಲ್ಲಿರಲಿ ಹೈ ಬೇಡ ಹೈ ಮಾಡಿದ್ರೆ ಹೊರ್ಗಡೆ ಎಲ್ಲ ಒಂಥರ ಕಲರ್ ಚೇಂಜ್ ಆಗ್ಬಿಟ್ಟು ಒಳಗಡೆ ಬೆಂದಿರಲ್ಲ ಯೂಶಲಿ ಆಲೂಗಡ್ಡೆ ನಾವು ಬೇಯಿಸಿರ್ತೀವಿ ಅದು ಬೇರೆ ವಿಷಯ ಬಟ್ ಅದು ಒಳಗಡೆ ಸ್ವಲ್ಪ ಬೇಬೇಕಾಗತ್ತೆ ಅಲ್ವಾ ಇಲ್ಲ ಇಟ್ಟಿಟ್ಟು ಥರ ಸಿಕ್ಬಿಡತ್ತೆ ನಮಗೆ ಕಾರ್ನ್ ಆಗಲಿ ಅಕ್ಕಿ ಇಟ್ಟಾಗಲಿ ನೋಡಿ ಈ ಥರ ಎಷ್ಟು ದಪ್ಪ ಊದ್ಕೊಂಡಿದೆ ನೋಡಿ ನನಗೆ ಆಶ್ಚರ್ಯ ಆಯಿತು ಅಯ್ಯೋ ನಾನು ಸೋಡ ಹಾಕಿಲ್ವಲ್ಲ ಹೆಂಗಿದು ಊದ್ಕೊಂತು ಅಂತ ಸೊ ನಾವು ಮಾಡ್ತಾ ಮಾಡ್ತಾನೆ ಒಂದೊಂದು ಎಕ್ಸ್ಪೀರಿಯೆನ್ಸ್ ಕಲಿತೀವಿ ಅಡುಗೆಲ್ಲೂ ಅಷ್ಟೇ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ಸೊ ನನಗಂತೂ ಈ ಕ್ರಿಸ್ಪಿ ಸೂಪರ್ ಸೂಪರಾಗಿತ್ತು ಇನ್ನೊಂದು ಆಪ್ಷನ್ ಹೇಳ್ತೀನಿ ನೋಡಿ ನಾನು ಇದನ್ನು ಟೊಮೆಟೊ ಸಾಸ್ ಜೊತೆ ಕೊಟ್ಟೆ ನನ್ನ ಮಕ್ಕಳಿಗೆ ನಾನು ನಿಜವಾಗ್ಲೂ ಪುದೀನ ಚಟ್ನಿ ಮಾಡಬೇಕಾಯ್ತು ಅಂತ ಅನಿಸ್ತು ಸ್ವಲ್ಪ ಖಾರ ಖಾರವಾಗಿ ಇದು ಖಾರ ಆಯಿತು ಅದು ಖರಾಯಿತು ನೋಡಿ ಈ ಥರ ಎಮ್ಮಿ ಹಾಕಿಕೊಟ್ರೆ ಯಾರಿಗೂ ಇಷ್ಟ ಆಗಲ್ಲ ಹತ್ತು ಬಾಲ್ಸ್ ತಿನ್ನೋ ಜಾಗದಲ್ಲಿ ಇಪ್ಪತ್ತು ಬಾಲ್ಸ್ ತಿಂತಾರೆ ಮಕ್ಕಳು ಓಕೆನಾ ಇವತ್ತೇ ನಿಮ್ಮ ಮನೇಲೆಲ್ಲ ಇದನ್ನು ಟ್ರೈ ಮಾಡಿ ನೋಡೋದಲ್ಲ ನಿಮಗೆಲ್ಲ ಇಷ್ಟ ಆದರೆ ಇವತ್ತೇ ನಿಮ್ಮ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ ನಿಮ್ಗೆ ಅನಿಸುತ್ತೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ